ವೀಕ್ಷಕರೆ, ಜಾಲತಾಣಗಳ ಬಳಕೆದಾರರ ಸಂಖ್ಯೆ ದಿನೇ ದಿನೇ ಹೆಚ್ಚಾದ ಹಾಗೆ ಸೈಬರ್ ಕ್ರೈಮ್ ಕೂಡ ದಿನೇ ದಿನೇ ಏರಿಕೆಯಾಗ್ತಾ ಇದೆ. ನಮ್ಮಲ್ಲಿ ಬಹುತೇಕರು ನಿತ್ಯ ಬಳಸುವ ಫೇಸ್ಬುಕ್ನಲ್ಲಿ ಇನ್ನೊಬ್ಬರ ಹೆಸರಲ್ಲಿ ನಕಲಿ ಖಾತೆಯನ್ನು ಸೃಷ್ಟಿ ಮಾಡಿ ಹಣ ಪೀಕುವ ಕದಿಮರ ದಾಂಧಲೆ ತೀರಾ ಸಾಮಾನ್ಯವಾಗಿದೆ. ಪ್ರತಿದಿನ ಕೂಡ ಈ ಮೋಸದ ಬಲೆಗೆ ಜನ ತಿಳಿದನು ಬೀಳ್ತಾನೆ ಇದ್ದಾರೆ. ಸೈಬರ್ ಕ್ರೈಮ್ಗಳು ದಿನಕ್ಕೆ 10 ಸಂಖ್ಯೆಯಲ್ಲಿ ದಾಖಲಾದರೂ ಇವುಗಳನ್ನ ಅಷ್ಟು ಸುಲಭವಾಗಿ ಬೇಸೋದು ಕಷ್ಟ. ಭಾರತದಲ್ಲಿ ಸರಿಸುಮಾರು ಎಲ್ಲಾ ನಗರಗಳಲ್ಲೂ ಸೈಬರ್ ಲಂಪಟರಿದ್ದಾರೆ. ಈ ಸೈಬರ್ ದಂಧೆಗೆ ಹೆಸರಾದ ಭಾರತದ ಪ್ರಮುಖ ನಗರ ಅಂದ್ರೆ ಅದು ಜಾರ್ಖಂಡ್ನ ಜಾಮ್ತಾಂಡ ಅಲಿಯಾಸ್ ಜಾಮ್ತಾರ ಎಂಬ ಸಣ್ಣ ಹಳ್ಳಿ. ಹೌದು ವೀಕ್ಷಕರೇ, ಈ ಹಳ್ಳಿ ಭಾರತದ ಸೈಬರ್ ಕ್ರೈಮ್ನ ಹಬ್ ಎಂದೇ ಕುಖ್ಯಾತಿಯನ್ನ ಪಡೆದಿದೆ. 2019 ಇಲ್ಲಿನ 110 ಜನರನ್ನ ಸೈಬರ್ ಅಪರಾಧದ ಅಡಿಯಲ್ಲಿ ಬಂಧಿಸಲಾಗಿತ್ತು. ಅವರಿಂದ 100 ಮೊಬೈಲ್ಗಳು, ಫೋನ್ಗಳು, 100 ಸಿಮ್ಗಳು ಹಾಗೂ ಹಲವಾರು ಎಟಿಎಂ ಕಾರ್ಡ್ಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಕಳೆದ ಕೆಲವಾರು ವರ್ಷಗಳಿಂದ ಜಾರ್ಖಂಡ್ನ ಜಂಗಲ್ ಬಳಿಯ ಈ ಒಂದು ಸಣ್ಣ ಹಳ್ಳಿ ಸೈಬರ್ ಅಪರಾಧಗಳ ಅಂಡರ್ವರ್ಲ್ಡ್ ಅಂತಾನೆ ಹೆಸರನ್ನ ಪಡೆಯುತ್ತಾ ಬಂದಿದೆ. ಇಲ್ಲಿನ ಅಜ್ಞಾತ ಮೂಲೆಯೊಂದರಲ್ಲಿ ಕುಳಿತು ಇಲ್ಲಿನ ಡಿಜಿಟಲ್ ಡಕಾಯಿತರು ದೇಶವನ್ನೇ ಕೊಳ್ಳೆ ಹೊಡೆಯಲು ಹುನ್ನಾರ ನಡೆಸುತ್ತಾರೆ. ಇವರು ಯಾವ ವಿಧವಾದ ಬಂದೂಕನ್ನಾಗಲಿ ಚಾಕು ಚೋರಿಯನ್ನಾಗಲಿ ತೋರಿಸದೆ ತಮ್ಮ ಬಳಿ ಇರುವ ಒಂದಷ್ಟು ಸಂವಹನದ ಉಪಕರಣಗಳ ಮೂಲಕ ಯಾರನ್ನ ಬೇಕಾದರೂ ಏಮಾರಿಸಿ ಹಣವನ್ನು ಲೂಟಿ ಮಾಡಬಲ್ಲವರಾಗಿರ್ತಾರೆ. ಸೆಲೆಬ್ರಿಟಿಗಳಿಂದ ಹಿಡಿದು ಉನ್ನತ ಸ್ಥಾನದ ರಾಜಕಾರಣಿಗಳು ಹಾಗೂ ಆಟೋರಿಕ್ಷಾದ ಚಾಲಕರವರೆಗೂ ಎಲ್ಲರೂ ಕೂಡ ಇವರ ಟಾರ್ಗೆಟ್. ಹೀಗೆ ವಂಚನೆ ಮಾಡುವ ಇವರು ಯಾರು ಕೂಡ ಹೆಚ್ಚು ಓದೋರಲ್ಲ. ಇವರಲ್ಲಿ ಬಹುತೇಕರು ಹೈಸ್ಕೂಲ್ನ ಡ್ರಾಪ್ಔಟ್ಗಳು ಇಲ್ಲವೇ ನಿರುದ್ಯೋಗಿಗಳು. ಒಂದು ವರದಿ ಪ್ರಕಾರ ಇವತ್ತು ಭಾರತದಲ್ಲಿ ಎಷ್ಟು ಸೈಬರ್ ಅಪರಾಧಗಳು ನಡೀತಾವೋ ಅವುಗಳಲ್ಲಿ ಸುಮಾರು 1/2 ಈ ಜಾಮ್ತಾರದ ಹಳ್ಳಿಯೊಂದರಿಂದಲೇ ನಡೆಯುತ್ತವೆ. ಯಾವುದು ಈ ಹಳ್ಳಿ, ಏನಿದರ ಹಿನ್ನೆಲೆ, ಇಲ್ಲಿ ಅತಿ ಹೆಚ್ಚು ಸೈಬರ್ ವಂಚನೆಗಳು ಜರುಗೋದಕ್ಕೆ ಏನ್ ಮುಖ್ಯ ಕಾರಣ ಎಂಬುದರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವೀಕ್ಷಕರೇ. ವೀಕ್ಷಕರೇ, ಜಾಮ್ತಾರ ಎಂಬುದು ಭಾರತದ ಪೌರಾತ್ಯ ರಾಜ್ಯಗಳಲ್ಲೊಂದಾದ ಜಾರ್ಖಂಡ್ನ ಪೂರ್ವಕ್ಕೆ ಬರುವ ಒಂದು ಸಬರ್ಬನ್ ನಗರ. ಜಾರ್ಖಂಡ್ ರಾಜ್ಯ ದಟ್ಟವಾದ ಜಂಗಲ್ಗೆ ಹೆಸರಾದ ರಾಜ್ಯ. ಪಕ್ಕದ ಬಾಂಗ್ಲಾದ ಗಡಿಗೆ ಅಂಟ್ಕೊಂಡಿರುವಂತಹ ಈ ಜಾಮ್ತಾರದ ಸುತ್ತಲೂ ಅರಣ್ಯ ಪ್ರದೇಶ ಸಾಕಷ್ಟಿದೆ. ಈ ನಗರವನ್ನು ಭಾರತದ ಫಿಶಿಂಗ್ ಕ್ಯಾಪಿಟಲ್, ಸೈಬರ್ ಕ್ರೈಮ್ನ ಹಬ್ ಹಾಗೂ ಡಿಜಿಟಲ್ ದಂಧೆಯ ಪ್ರಮುಖ ಅಡ್ಡೆ ಅಂತಾನೆ ಕರೆಯಲಾಗುತ್ತೆ. ಇವತ್ತು ಇಲ್ಲಿನ ಬಹುತೇಕ ಹಳ್ಳಿಗರು ಕೂಡ ಈ ಆನ್ಲೈನ್ ಫ್ರಾಡ್ ದಂಧೆಯಲ್ಲಿ ಭಾಗಿಯಾದವರೇ. ಇಲ್ಲಿನ 80% ಯುವ ಸಮುದಾಯ ಸೈಬರ್ ಅಕ್ರಮದಲ್ಲಿ ಲೀಲಾಜಲವಾಗಿ ಮುಳುಗೋಗಿದೆ. ಇಲ್ಲಿನ ಹಲವರ ಆಸ್ತಿ ಪಾಸ್ತಿ ಯಾವ ಬಾಲಿವುಡ್ನ ಸೆಲೆಬ್ರಿಟಿಗಿಂತನೂ ಕಡಿಮೆಯೇನಿಲ್ಲ. ಇದೆಲ್ಲ ಶುರುವಾಗಿದ್ದು 2015 ಆರಂಭದಲ್ಲಿ. ಆ ಒಂದು ಸಮಯದಲ್ಲಿ ಉಚಿತ ಸಿಮ್ಗಳ ಮಾರಾಟ ಇಲ್ಲಿ ಶುರುವಾದ ಬೆನ್ನಲ್ಲೇ ಈ ಒಂದು ಸಿಮ್ಗಳ ದುರ್ಬಳಕೆಯಿಂದ ಸೈಬರ್ ಮೋಸಗಳು ತೆರೆದುಕೊಳ್ಳುತ್ತಾ ಹೋದ್ವು. ವೀಕ್ಷಕರೇ, ಈ ಊರಿನ ಜನಸಂಖ್ಯೆ ಕೇವಲ 2000 ಆಸುಪಾಸಲ್ಲಿದ್ರೂ ಭಾರತದ ಒಟ್ಟಾರೆ ಸೈಬರ್ ಅಪರಾಧಗಳ ಪೈಕಿ 70% ಹೆಚ್ಚಿನ ಪಾಲು ಈ ಹಳ್ಳಿಯವರದೇ ಆಗಿರುತ್ತೆ. ಈ ಊರಲ್ಲಿ ನಾನಾ ಬಗೆಯ ಡಿಜಿಟಲ್ ಅಕ್ರಮಗಳು ನಡೀತವೆ. ಸಾಮಾನ್ಯವಾಗಿ ಇವರು SBM ಅಥವಾ SBI ಬ್ಯಾಂಕಿನ ಉದ್ಯೋಗಿಗಳಂತೆ ಅಥವಾ ಈ ಬ್ಯಾಂಕಿನ ಕಸ್ಟಮರ್ ಸೇವಾಧಿಕಾರಿಗಳಂತೆ ನಿಮಗೆ ಕರೆ ಮಾಡಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಗ್ಗೆ ವಿಚಾರಿಸ್ತಾರೆ. ನಿಮ್ಮ ATM ಕಾರ್ಡ್ ಬ್ಲಾಕ್ ಆಗಿದೆ ಅಂತ ಅದನ್ನ ಸರಿಪಡಿಸೋದಕ್ಕೆ ಬ್ಯಾಂಕ್ ಡೀಟೇಲ್ಸ್ ನ ವಿವರವನ್ನ ಕೊಡಬೇಕು ಅಂತ ಮೊದಲು ಮಾತನ್ನ ಆರಂಭಿಸ್ತಾರೆ. ಅವರ ಮಾತನ್ನ ನಿಜ ಅಂತ ನೀವು ನಂಬಿ ನೀವು ಅವರೊಡನೆ ಮಾತನಾಡೋದಕ್ಕೆ ನಿಂತರೆ ನಿಮ್ಮ ಖಾತೆಗೆ ಕುತ್ತು ಖಚಿತ. ಅಥವಾ ನಿಮಗೆ ಈ ಒಂದು ಮೋಸದ ಬಗ್ಗೆ ಅರಿವಿದ್ದು ನೀವೇನಾದರೂ ಅವರನ್ನ ಇದು ಜಾಮ್ತಾರ್ನಿಂದ ಬಂದ ಕರೆನಾ ಅಂತ ಒಂದ್ಸಾರಿ ಸುಮ್ಮನೆ ಕೇಳ್ನೋಡಿ. ಒಂದು ವೇಳೆ ಆ ಕಡೆಯಿಂದ ಯಾವ ಪ್ರತಿಕ್ರಿಯೆ ಬರೆದಿದ್ರೆ ಅದು ಬಹುಮಟ್ಟಿಗೆ ಜಾಮ್ತಾರದಿಂದಲೇ ಬಂದ ಕರೆ ಅಂತ ನೀವು ಊಹಿಸಬಹುದು. ಇಲ್ಲಿ ಬರೀ ಇಂತಹ ಡಿಜಿಟಲ್ ಅಕ್ರಮಗಳಿಂದಲೇ ಲಕ್ಷಾಧೀಶರಾಗಿದ್ದಾರೆ. ಅಲ್ಲಿನ ಎಷ್ಟೋ ಜನಗಳ ಮನೆಗಳು ಸ್ವಯಂಚಾಲಿತ ಹಾಗೂ ರಿಮೋಟ್ ಚಾಲಿತ ಗೇಟ್ಗಳನ್ನ ಹೊಂದಿದ್ದು ಕೆಲವರ ಮನೆಗಳಂತೂ ಬಾಲಿವುಡ್ನ ಬಿಗ್ ಬಿಯ ಮನೆಗಿಂತಲೂ ಭವ್ಯವಾಗಿವೆ. ಆ ಹಳ್ಳಿಯ ಯುವಕರು ಯಾವ ಬಗೆಯ ಪಾಪ ಪ್ರಜ್ಞೆ ಇಲ್ಲದೆ, ನೈತಿಕತೆ ಬಗ್ಗೆ ಚಿಂತೆ ಇಲ್ಲದೆ ಈ ಒಂದು ದಂಧೆಗಿಳಿತಾರೆ. ಅಲ್ಲಿನ ಸಾಮಾಜಿಕ ಹಾಗೂ ರಾಜಕೀಯ ದುರವಸ್ಥೆಗಳು ಕೂಡ ಇದಕ್ಕೆ ಪೂರಕ ಅಂತ ಹೇಳಬಹುದು. ಅತ್ಯಂತ ಹಿಂದುಳಿದ ರಾಜ್ಯವಾದ ಜಾರ್ಖಂಡ್ನ ನಿವಾಸಿಗಳು ರಾಜಕೀಯ ಅರಾಜಕತೆಯ ದುಷ್ಫಲಗಳು ಅಂತ ಹೇಳಬಹುದು. ವಿಶೇಷವಾಗಿ ಇಲ್ಲಿನ ಕಾರ್ಮಟ್ಪುರ್ ಹಾಗೂ ನಾರಾಯಣ್ಪುರ್ನ ಜಂಕ್ಷನ್ಗಳಲ್ಲಿ ಫೇಕ್ ಸಿಮ್ ಕಾರ್ಡ್ ಅನ್ನು ಬಳಸಿ ಕೋಟಿಗಟ್ಟಲೆ ಹಣವನ್ನ ಒಂದೇ ದಿನದೊಳಗೆ ಕುಳಿತಲ್ಲೇ ಕಬಳಿಸುವ ಹೆಜ್ಜಾಲ ನಿರ್ಮಾಣವಾಗಿದೆ. 2017 ಇಲ್ಲಿ ಸಿಕ್ಕಾಕೊಂಡಂತಹ ಕದೀಮ್ರೆಲ್ಲರೂ 26 ವರ್ಷದ ವಿದ್ಯಾವಂತ ಯುವಕರೇ. ಇವರಲ್ಲಿ ಕೆಲವರು ಬಳಿ ಬ್ರಾಂಡ್ ನ್ಯೂ SUV ಕಾರ್ಗಳನ್ನ, ದುಬಾರಿ ಆಪಲ್ ಸಂಸ್ಥೆಯ ಫೋನ್ಗಳನ್ನ, ಇತರೆ ಆಧುನಿಕ ಉಪಕರಣಗಳನ್ನ, 100 ಸ್ಮಾರ್ಟ್ ಫೋನ್ಗಳು ಹಾಗೂ ಹಲವಾರು ಸಿಮ್ ಕಾರ್ಡ್ಗಳನ್ನ ವಶಪಡಿಸಿಕೊಳ್ಳಲಾಗಿತ್ತು. ಇವರ ಕಾರ್ಯ ಚಟುವಟಿಕೆಗಳು ಶುರುವಾಗೋದು ಒಂದಷ್ಟು ಫೇಕ್ ಸಿಮ್ ಕಾರ್ಡ್ಗಳಿಂದನೇ. ಅಲ್ಲಿನ ಅರಣ್ಯದ ಯಾವುದೋ ಒಂದು ಜಾಗವನ್ನ ಅಥವಾ ಟವರ್ಗಳಿರುವ ಸ್ಥಳಗಳ ಸುತ್ತ ಬಿಡಾರ ಹೂಡುವ ಇವರು ಒಂದಷ್ಟು ಹಳೆಯ ಫೋನ್ಗಳು, ಸಿಮ್ಗಳ ಜೊತೆ ಅನಾಮಿಕ ನಂಬರ್ಗಳ ಪಟ್ಟಿ ಮಾಡಿ ಮೇಲಿಂದ ಮೇಲೆ ಆ ನಂಬರ್ಗಳಿಗೆ ಹೊಸ ಸಿಮ್ ಮೂಲಕ ಹೊಸ ಹೆಸರಲ್ಲಿ
ಕರೆ ಮಾಡ್ತಾರೆ. ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಒಂದೇ ವಿಧದಲ್ಲಿ ವಂಚಿಸುವ ಇವರು ಎಲ್ರಿಗೂ ಅವರವರ ಎಟಿಎಂ ಕಾರ್ಡ್ ಸ್ತಬ್ಧವಾಗಿದೆ ಅಂತ ಹೇಳಿ ವ್ಯವಹಾರವನ್ನು ಶುರು ಮಾಡ್ತಾರೆ. ಇಲ್ಲಾಂದ್ರೆ ಕರೆ ಮಾಡಿದವರ ಫೋನ್ ಪೇ, ಗೂಗಲ್ ಪೇಗಳ ಇ ವಾಲೆಟ್ಗಳ ಪಾಸ್ವರ್ಡ್ಗಳನ್ನ ಕಲೆ ಹಾಕಿ ಅವರ ಖಾತೆಗೆ ಕನ್ನ ಹಾಕ್ತಾರೆ. ಗ್ರಾಹಕರು ಅತ್ತ ಬಲೆಗೆ ಬಿದ್ದ ತಕ್ಷಣ ಅವರ ಖಾತೆಯ ಹಣವನ್ನ ತಮ್ಮ ಖಾತೆಗೆ ವರ್ಗಾಯಿಸಿಕೊಂಡು ಕರೆ ಸಂಪರ್ಕವನ್ನು ಕಡಿತಗೊಳಿಸಿಕೊಂಡು ಆ ಸಿಮ್ ಡಿಸ್ಟ್ರಾಯ್ ಮಾಡ್ತಾರೆ. ಪುನಃ ಹೊಸ ಸಿಮ್ ಹಾಗೂ ಹೊಸ ಗ್ರಾಹಕರು. ಈ ರೀತಿ ಇವರ ಅಕ್ರಮ ಪುನರಾವರ್ತನೆಯಾಗುತ್ತಾ ಹೋಗುತ್ತೆ. ಕೇವಲ ಫೋನ್ಗಳ ಕರೆಯಿಂದ ಮಾತ್ರವಲ್ಲದೆ ಇಮೇಲ್ ಫಿಶಿಂಗ್ನ ದಂಧೆ ಕೂಡ ಇಲ್ಲಿ ನಡೆಯುತ್ತೆ. 2017ರಲ್ಲಿ ಪೊಲೀಸರ ಅತಿಥಿಗಳಾದ ಇಲ್ಲಿನ ಕಾರ್ಮೋಟರ್ ವಿಭಾಗದ ಯುವ ಅಪರಾಧಿಗಳು ಈ ಬಗ್ಗೆ ಕೊಟ್ಟ ಹೇಳಿಕೆ ಗಂಭೀರವಾಗಿತ್ತು. ಸುತ್ತಮುತ್ತಲಿನವರು ಯಾವ ಶ್ರಮವೂ ಪಡದೆ ಈ ದಂಧೆ ನಡೆಸಿ ಇವತ್ತು ಟ್ರಿಬಲ್ ಅಪ್ಟೈರ್ ಮನೆಗಳನ್ನ ಹೊಂದಿದ ಶ್ರೀಮಂತರಾದರು. ಯಾವ ಆದಾಯದ ಮೂಲ ಇಲ್ಲದೇನೆ ಇಲ್ಲಿ ನಾವು ಇದ್ರ ಹೊರತಾಗಿ ಬೇರೆ ಏನನ್ನ ನಂಬ್ಕೋಬೇಕು, ಹಾಗಾಗಿ ಇದೇ ಸುಲಭದ ಹಾದಿಂತ ಭಾವಿಸಿ ನಾನು ನನ್ನ ಕಜಿನ್ ಇಬ್ರು ಈ ಒಂದು ಕೃತ್ಯವನ್ನ ಶುರು ಮಾಡಿದ್ವಿ ಅಂತ ಅಪರಾಧಿಗಳು ಹೇಳಿಕೆ ಕೊಟ್ಟಿದ್ರು. ಈಚಿನ ವರ್ಷಗಳಲ್ಲಂತೂ ಜಾಮ್ತಾರ್ನ ಈ ಆನ್ಲೈನ್ ನೆಟ್ವರ್ಕ್ ಇನ್ನಿಲ್ಲದಷ್ಟು ಬಲವಾಗಿದೆ. 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಕೂಡ ಇಲ್ಲಿ ದಂಧೆಯನ್ನು ಶುರು ಮಾಡ್ತಾರೆ. ಅವ್ರಿಗೆ ಯಾವ ಕಾನೂನಿನ ಭಯವೂ ಕೂಡ ಇಲ್ಲ. ಅವರಲ್ಲಿ ಹಲವರು ಇದೇ ದಂಧೆಯಲ್ಲಿ ಕೋಟಿಗಟ್ಟಲೆ ಹಣ ಮಾಡಿ ರಾಜಕೀಯಕ್ಕೂ ಕೂಡ ಇಳಿದಿದ್ದಾರೆ. ಅದಷ್ಟೇ ಅಲ್ಲ, ಚುನಾವಣೆಗೂ ಸ್ಪರ್ಧಿಸಿದ್ದಾರೆ. ಇಲ್ಲಿನ ಪೊಲೀಸರಿಗೆ ಈ ಅಪರಾಧಗಳ ಸರಣಿಯ ಬಗ್ಗೆ ಗೊತ್ತಿದ್ರೂ ಕೂಡ ಅದನ್ನ ನಿಯಂತ್ರಿಸದೆ ಅದರಲ್ಲಿ ತಾವು ಕೂಡ ಶಾಮೀಲಾಗಿದ್ದಾರೆ. ಎಷ್ಟೋ ಸಲ ಇವರನ್ನ ಹಿಡಿಯೋದು ಅಥವಾ ಇವರನ್ನ ಪತ್ತೆ ಹಚ್ಚೋದು ಸವಾಲಿನ ಕಾರ್ಯ. ಇವರು ತಮ್ಮ ಮನೆಗಳಲ್ಲೋ ಅಥವಾ ಹೊರಗೆ ಎಲ್ಲೋ ಅನ್ಐಡೆಂಟಿಫೈಡ್ ಸ್ಥಳಗಳಲ್ಲಿ ತಮ್ಮ ವ್ಯವಹಾರವನ್ನ ನಡೆಸ್ತಾರೆ. ಜಾರ್ಖಂಡ್ನ ಸೈಬರ್ ಪೊಲೀಸ್ ಅಷ್ಟು ಗಟ್ಟಿಯಾಗಿಲ್ಲ. ಎಲ್ಲೋ ಹೊರಗಿನ ರಾಜ್ಯಗಳಾದ ಪಂಜಾಬ್, ಹರಿಯಾಣ ಅಥವಾ ಮುಂಬೈಗಳಿಂದ ಸೈಬರ್ ದೂರು ದಾಖಲಾದರೆ ಅಲ್ಲಿಂದ ಹೆಚ್ಚುವರಿ ಟೀಮ್ ಅನ್ನ ಇಲ್ಲಿಗೆ ಕರೆಸಿ ತಪ್ಪಿತಸ್ಥರನ್ನ ಪತ್ತೆ ಹಚ್ಚಬೇಕಾಗುತ್ತೆ. ಇಲ್ವಾದ್ರೆ ಖದೀಮರು ಸೇಫ್. ಈಗ ಅಲ್ಲೇನಿದ್ರು ಇನ್ನೊಬ್ಬರನ್ನ ವಂಚಿಸಿ ಲಪಟತನದಿಂದ ಹಣ ಮಾಡು, ಆಸ್ತಿ ಮಾಡು ಹಾಗೂ ಎಂಜಾಯ್ ಮಾಡ್ತಾ ತಿರುಗಾಡು, ಇಷ್ಟೇ ಆಗಿ ಹೋಗಿದೆ. ಇವತ್ತು ಈ ಒಂದು ಹಳ್ಳಿಯಿಂದ ದೂರಕ್ಕೆ ವಲಸೆ ಹೋಗುವ ಯುವಕ ಯುವತಿಯರನ್ನ ಎಲ್ಲರೂ ಕೂಡ ಅನುಮಾನದ ಕಣ್ಣಿಂದನೇ ನೋಡುವಂತಾಗಿದೆ. ಅಷ್ಟಕ್ಕೂ ಇವರು ಫ್ರಾಡ್ ಮಾಡಿ ಗಳಿಸಿದ ಹಣದಿಂದ ಏನ್ ಮಾಡ್ತಾರೆ ಗೊತ್ತಾ? ರಾತ್ರಿಯ ವೇಳೆ ಕ್ಲಬ್ಗಳಿಗೆ ಹೋಗೋದು, ಇನ್ನು ಆನ್ಲೈನ್ ಶಾಪಿಂಗ್ ಮಾಡಿ ತಮಗಿಷ್ಟವಾದ ವಸ್ತುಗಳನ್ನ ಖರೀದಿ ಮಾಡೋದು, ಕುಡಿದು ಮಜಾ ಮಾಡೋದು. ನಂತರ ಇವರ ಬಳಿ ಇರುವ ಹಣ ಖಾಲಿಯಾದ ತಕ್ಷಣ ಮತ್ತದೇ ಕೆಲಸ. ಈ ಬಗ್ಗೆ ಇತ್ತೀಚೆಗೆ ಹಿಂದಿಯಲ್ಲಿ ಜಾಮ್ತಾರ್ ವೆಬ್ ಸಿರೀಸ್ ಕೂಡ ಶುರುವಾಗಿತ್ತು. ಅದರಲ್ಲಿ ಈ ಹಳ್ಳಿ ಹೇಗೆ ಕಾಲಕ್ರಮೇಣ ಡಿಜಿಟಲ್ ವ್ಯವಹಾರದ ಬಗ್ಗೆ ಡಿಜಿಟಲ್ ಅವ್ಯವಹಾರದ ತವರಾಗಿ ಮಾರ್ಪಡ್ತು ಅಂತ ಚಿತ್ರಿಸಲಾಗಿದೆ. ಈ ಸಣ್ಣ ಟೌನ್ ಆದ ಜಾಮ್ತಾರ್ನ ಸುತ್ತಮುತ್ತ ಸದ್ದಿಲ್ಲದೆ ಶ್ರೀಮಂತರಾದ ಮಂದಿ ಎಷ್ಟೋ, ಅವರೆಲ್ಲರ ಗಳಿಕೆ ಹಿಂದೆ ಎಷ್ಟೋ ಜನರ ನೋವಿನ ನಷ್ಟದ ಕಥೆಗಳಿವೆ. 2014ರಲ್ಲಿ ಶೇಕಡ 17%ರಷ್ಟಿದ್ದ ಸೈಬರ್ ಕ್ರೈಮ್ನ ಪ್ರಮಾಣ ಇಲ್ಲಿ 2017ರ ಹೊತ್ತಿಗೆ ಶೇಕಡ 54%ಗೆ ಏರಿಕೆಯಾಗಿದೆ. 2019ರಿಂದಲೇ ವರ್ಷಕ್ಕೆ ಶೇಕಡ 14%ರಷ್ಟು ವೇಗದಲ್ಲಿ ಈ ಪ್ರಮಾಣ ಏರಿಕೆಯಾಗ್ತಾ ಹೋಗಿರೋದು ಆತಂಕದ ಸಂಗತಿ. ಇಲ್ಲಿ ಪೊಲೀಸರ ಬಲೆಗೆ ಬೀಳುವವರ ಬಳಿ ಕನಿಷ್ಠ 100 ಫೋನ್ಗಳು, 100 ಸಿಮ್ಗಳು, 10 ಬಗೆಯ ಆಧುನಿಕ ಇಂಟರ್ನೆಟ್ ಉಪಕರಣ ಕಡ್ಡಾಯವಾಗಿ ಸಿಗ್ತವೆ. ಅಲ್ಲಿ ಕಳೆದ 4 ವರ್ಷಗಳಲ್ಲಿ 400ಕ್ಕೂ ಹೆಚ್ಚು ಜನರನ್ನ ವಿಚಾರಿಸಿ ಸುಮಾರು 350ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿದೆ. 2017-18ರಲ್ಲಿ ದೇಶದ ಒಟ್ಟು ವಿವಿಧ 12 ರಾಜ್ಯಗಳ ಪೊಲೀಸರ ಟೀಮ್ಗಳು 23 ಸಲ ಜಾಮ್ತಾರ್ ನಗರಕ್ಕೆ ಪರಿಶೀಲನೆಗೆ ಭೇಟಿ ಕೊಟ್ಟಿವೆ. ಈ ಬಗ್ಗೆ ಸಾಕಷ್ಟು ಪ್ರಕರಣಗಳು ದಾಖಲಾಗಿದ್ರು ಕೂಡ, ಜಾಮ್ತಾರ್ನ ಅವ್ಯವಹಾರಗಳು ಮಾಧ್ಯಮಗಳಲ್ಲಿ ಬಯಲಾಗಿದ್ರು ಕೂಡ ಅಲ್ಲಿನ ಕ್ರೈಮ್ ರೇಟ್ ತಗ್ಗಿಲ್ಲ, ಜನ ಮೋಸ ಹೋಗೋದು ಕೂಡ ತಗ್ಗಿಲ್ಲ. ನೀವು ಆನ್ಲೈನ್ ಹಣಕಾಸಿನ ವ್ಯವಹಾರವನ್ನ ನಡೆಸೋರಾದ್ರೆ ಇಂತಹ ಅನಾಮಿಕ ಕರೆಗಳ ಬಗ್ಗೆ ಎಚ್ಚರವಾಗಿರಿ. ಸ್ವಲ್ಪ ಏಮಾರದರೂ ನಿಮ್ಮ ಖಾತೆ ಮೇಲೆ ಜಾಮ್ತಾರ್ನ ಖದೀಮರು ಕಣ್ಣಿಟ್ಟಿರಬಹುದು. ಯಾವುದಕ್ಕೂ ಜಾಗೃತರಾಗಿರಿ. ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.